ಈ ಒಂದು ವಿಡಿಯೋನ ಯಾವ ಸ್ಟೂಡೆಂಟ್ಸ್ ನೋಡ್ತಾರೆ, ಈ ಒಂದು ವಿಡಿಯೋನ ಪೂರ್ತಿಗೆ ಅಂತ ಅನ್ಕೊ ನೋಡಿ. ಯಾಕೆ ಅಂದರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅಂದರೆ ಕೆ ಎ ಪೋರ್ಟಲ್ಗೆ ರಿಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಪ್ರೊಸೆಸ್ ಆಗಿರುತ್ತೆ. ಅದನ್ನು ರಿಪೋರ್ಟ್ ಮಾಡಿಲ್ಲ ಅಂದರೆ ನಿಮ್ದು ಅಡ್ಮಿಷನ್ ಕನ್ಸಿಡರೇ ಮಾಡ್ಕೊಳ್ಳಲ್ಲ. ಆ ಕಾರಣದಿಂದಾಗಿ ಇವಾಗ ರಿಪೋರ್ಟ್ನ ಯಾವ ಥರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಕೆ ಎ ವೆಬ್ಸೈಟ್ ಓಪನ್ ಮಾಡ್ತೀರಾ, ಓಪನ್ ಮಾಡೋದ ಮೇಲೆ ಸ್ಕ್ರಾಲ್ ಡೌನ್ ಮಾಡ್ತಾ ಬರ್ತಾರೆ ಲೇಟೆಸ್ಟ್ ನೋಟಿಫಿಕೇಶನಲ್ಲಿ. ಇಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಕನ್ಫರ್ಮೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಈ ಥರ ಪೇಜ್ ಇಂಟರ್ಫರೆನ್ಸ್ ಓಪನ್ ಆದಮೇಲೆ ನಿಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ನಿಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಥರದ ಒಂದು ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ಮಾಡಿದ್ರೆ ಇನ್ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ನೀವು ಕರೆಕ್ಟಾಗಿ ನಿಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದ್ಮೇಲೆ ನಿಮಗೆ ಕೆಳಗಡೆ ಇಲ್ಲಿ ಒಂದು ಕೋಡ್ ಕಾಣ್ತಿದ್ದಿಲ್ಲ, ಈ ಕೋಡ್ನ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಯಾಪಿಟಲ್ ಲೆಟರ್ನ ಕೊಟ್ಟಿದ್ರೆ ಕ್ಯಾಪಿಟಲ್ ಲೆಟರ್ನ ಎಂಟರ್ ಮಾಡಿ, ಸ್ಮಾಲ್ ಲೆಟರ್ನ ಕೊಟ್ಟಿದ್ರೆ ಸ್ಮಾಲ್ ಲೆಟರ್ನ ಎಂಟರ್ ಮಾಡಿ, ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ. ಇಲ್ಲಿ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನಿಮ್ಮದು ಅಡ್ಮಿಷನ್ ಆರ್ಡರ್ನೂ ಕೂಡ ಡ್ರಾ ಮಾಡ್ಕೋಬೋದಾಗಿರುತ್ತೆ. ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಂಡಾದ್ಮೇಲೆ ಇದೇ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ರಿಪೋರ್ಟ್ನೂ ಕೂಡ ಮಾಡ್ಬೋದಾಗಿರುತ್ತೆ. ಕೆ ಎಗೆ ನಾನು ಕಾಲೇಜ್ಗೆ ಜಾಯ್ನ್ ಆಗಿದ್ದೀನಿ ಅನ್ನೋದನ್ನು ಕೂಡ ಇವಾಗ ಯಾವ ಥರ ಒಂದು ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಅದಕ್ಕೆ ನೀವೇನು ಮಾಡಿ ಅಂದರೆ ಈ ಒಂದು ವಿಡಿಯೋನ ಕೊಂತ ಅನ್ಕೊ ನೋಡ್ತಾ ಹೋಗಿ. ಎಲ್ಲ ಡೀಟೇಲ್ಸ್ ನಿಮ್ಮದು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಿದೆ ನಿಮಗೆ. ಪ್ರತಿ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಒಂದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಕಾಣ್ತಿದೆಯಲ್ವಾ, ಇಲ್ಲಿ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಅಡ್ಮಿಷನ್ ಆರ್ಡರ್ ಅಂತ ಕಾಣ್ತಿದೆ. ಅದು ಜಸ್ಟ್ ಯಾರು ಇನ್ನೂ ಚಲನ್ ಕಟ್ಟಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತಲ್ಲ ಅವ್ರು ಅಡ್ಮಿಷನ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ನಿಮ್ದೆಲ್ಲ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅಂದರೆ ಕ್ಯಾಂಡಿಡೇಟ್ ಜಾಯ್ನಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಏನೇನು ಇರುತ್ತೆ ಅಂದರೆ ನಿಮ್ಮ ನೇಮ್ ಇರುತ್ತೆ, ಮತ್ತು ನಿಮ್ದು ಯಾವುದೊಂದು ಕಾಲೇಜ್ ಅಲಾಟ್ ಆಗಿದೆ, ನೀವು ಎಷ್ಟೊಂದು ಫೀಸ್ನ ಪೇ ಮಾಡಿದ್ದೀರಾ, ಯಾವ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಅನ್ನೋದು ಕೂಡ ಒಂದು ಈ ಥರ ಒಂದು ಪೇಜಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಲಭ್ಯ ಇರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಇದೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ನೀವು ಕಾಲೇಜ್ಗೆ ಜಾಯ್ನ್ ಆಗಿದ್ರೆ ಲೆಸ್ಸನ್ ಆಪ್ಷನ್ ಕಾಣ್ತಿಲ್ಲ, ಜಸ್ಟ್ ಇಲ್ಲಿ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಜಸ್ಟ್ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮುಂದಿನ ಪ್ರೊಸೆಸ್ ಇದೆ, ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಜಸ್ಟ್ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಸೇವ್ ಆದಮೇಲೆ ನಿಮ್ಗೆ ಇನ್ನೊಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಅಲ್ಲೇ ಕೆಳಗಡೆ. ನೀವು ಯಾವತ್ತು ಕಾಲೇಜ್ಗೆ ಅಡ್ಮಿಷನ್ ಆದ್ರಿ ಮತ್ತು ಯಾವ ಎಷ್ಟು ಫೀಸ್ನ ಕಟ್ಟಿದ್ದೀರಾ ಅನ್ನೋದನ್ನು ಕೂಡ ಆ ಡೀಟೇಲ್ಸ್ನು ಕೂಡ ಫಿಲ್ಅಪ್ ಮಾಡಿ ಎಸ್ ಅಂತ ಸೇವ್ ಮಾಡಿ ಅಷ್ಟೇ ಒಂದು ಪ್ರೊಸೆಸ್ ಆಗಿರುತ್ತೆ. ನೀವು ಸಕ್ಸಸ್ಫುಲ್ ಆಗಿ ಕೆ ಎಗೆ ರಿಪೋರ್ಟ್ ಮಾಡೋದಾಗಿರುತ್ತೆ. ಇವಾಗ ನಿಮಗೆ ಅನ್ಅಕಾಡೆಮಿಯಲ್ಲಿ ಟಾಪ್ ಎಜುಕೇಟರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರು ಅನ್ಅಕಾಡೆಮಿಯಲ್ಲಿ ಟಾಪ್ 5 ಎಜುಕೇಟರ್ ಆಗಿದ್ದಾರೆ. ಇವರೇನು ಕೋರ್ಸ್ ಅಂತ ಓದ್ತಾ ಇದ್ದಾರೆ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್ನ ತಗೋತಾ ಇದ್ದಾರೆ. ಇವರು ಮ್ಯಾಥ್ಸಲ್ಲಿ ಎಮ್ ಎಸ್ ಸಿ ಮತ್ತು ಬಿ ಎಡ್ನ ಮಾಡಿದ್ದಾರೆ. ಇವಾಗ ನಿಮಗೆ ನೆಕ್ಸ್ಟ್ ಎಜುಕೇಟರ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇವರೊಂದು ಟಾಪ್ ಎಜುಕೇಟರ್ ಆಗಿದ್ದಾರೆ ಅನ್ಅಕಾಡೆಮಿಯಲ್ಲಿ ಕೂಡ. ಇವರು ಕೂಡ ಇವರು ಏನು ಮಾಡಿದ್ದಾರೆ ಅಂದರೆ ಅನ್ಅಕಾಡೆಮಿಯಲ್ಲಿ ಟಾಪ್ 6 ಎಜುಕೇಟರ್ ಆಗಿದ್ದಾರೆ. 6 ಪ್ಲೇಸಲ್ಲಿ ಬರ್ತಾರೆ ಇವರು ಅನ್ಅಕಾಡೆಮಿ ಕೆ ಸಿ ಟಿ ಬ್ಯಾಚ್ ಟಾಪ್ ಎಜುಕೇಟರ್ ಆಗಿ. ಇವರು ಎಮ್ ಟೆಕ್ನ ಮಾಡಿದ್ದಾರೆ, ಮತ್ತು ಇವರು ಏನೇನು ಕೋರ್ಸ್ಗೆಲ್ಲ ಕೋಚಿಂಗ್ ಮಾಡ್ತಾರೆ ಅಂದರೆ ನೀಟ್, ಜೆ ಡಬಲ್ ಇ, ಕೆ ಸಿ ಟಿ ಎಲ್ಲದಕ್ಕೂ ಕೂಡ ಕೋಚಿಂಗ್ನ ಮಾಡ್ತಾ ಇದ್ದಾರೆ. ಅನ್ಅಕಾಡೆಮಿಯಲ್ಲಿ ಕೂಡ ಪಾಠನ ಮಾಡ್ತಾ ಇದ್ದಾರೆ. ನಿಮ್ಮದು ಇವ್ರದ್ದೊಂದು ಡೀಟೇಲ್ಸ್ ಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ಔಟ್ನ ಮಾಡಿ. ಇವರು ಅನ್ಅಕಾಡೆಮಿಲಿ ಟಾಪ್ 12 ಬರ್ತಾರೆ. ಇವರು ಎಮ್ ಎಸ್ ಸಿ, ಎಮ್ ಫಿಲ್, ಪಿ ಎಚ್ ಡಿ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇವಾಗ ಅನ್ಅಕಾಡೆಮಿ ಆ್ಯಪ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಅನ್ಅಕಾಡೆಮಿ ಅಂತ ಸರ್ಚ್ ಮಾಡಿ ಅದನ್ನ ಇನ್ಸ್ಟಾಲ್ ಅಂತ ಕೊಡಿ. ಅವಾಗ ನಿಮಗೆ ಡೌನ್ಲೋಡ್ ಆಗುತ್ತೆ. ನಂತರ ಅಲ್ಲಿ ಓಪನ್ ಅನ್ನೋ ಟ್ಯಾಬ್ ಮೇಲೆ ಓಪನ್ ಮಾಡಿ, ನಂತರ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕಿ ನಂತರ ಓ ಟಿ ಪಿ ಹಾಕಿ ನಿಮಗೆ ಇಲ್ಲಿ ಲಾಗಿನ್ ಆಗುತ್ತೆ. ನಂತರ ನೀವು ಕರ್ನಾಟಕ ಸಿ ಇ ಟಿ ಅಂತ ಸರ್ಚ್ ಮಾಡಿ, ಜಸ್ಟ್ ಇಲ್ಲಿ ಕರ್ನಾಟಕ ಅಂತ ಸರ್ಚ್ ಮಾಡಿ, ಅಲ್ಲಿ ಕೆಳಗಡೆ ತೋರಿಸುತ್ತೆ ನಿಮಗೆ ಸ್ಟೇಟ್ ಸಿ ಇ ಟಿ ಅಂತ. ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಕರ್ನಾಟಕ ಸಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಸಿ ಇ ಟಿನ ಕನ್ನಡ ಲ್ಯಾಂಗ್ವೇಜಲ್ಲಿ ಕೇಳಬೇಕಾ, ಇಂಗ್ಲೀಷ್ ಲ್ಯಾಂಗ್ವೇಜ್ ಕೇಳಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೀವು ಫ್ರೀ ಕ್ಲಾಸಸ್ ಕೂಡ ಇರುತ್ತೆ. ಫ್ರೀ ಕ್ಲಾಸಸ್ ಕೂಡ ನೋಡ್ಬೋದಾಗಿರುತ್ತೆ. ಫ್ರೀ ಕ್ಲಾಸಸ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕಾಸು ಕೊಟ್ಟು ಕೂಡ ತೊಗೋಬೋದಾಗಿರುತ್ತೆ. ಲೈವ್ ಉಡ್ಸ್ ಮಡಿ ಅನ್ನೋಕೊಂಡು ಯೂಸ್ ಮಾಡಿ ತೊಗೊಳ್ಳಿ. ಇನ್ಸ್ಟೆಂಟ್ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಫ್ರೀ ಕ್ಲಾಸಸ್ ಕೂಡ ಆದರೂ ನೋಡಿ, ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸ್ಪೆಷಲ್ ಕ್ಲಾಸಸ್ ಎಲ್ಲ. ಹೋಗಿ